ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೆ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ನೀವು ನೋಡ್ತಾ ಇದ್ದೀರಿ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿ ನಡುವೆ ತಿಕ್ಕಾಟ ಜಗ್ಗಾಟ. ದಿನಕ್ಕೆ ಇನ್ನಷ್ಟು ಕಗ್ಗಂಟು ಆಗ್ತಾ ನೋಡೋದು. ಒಂದು ರೀತಿದು ಒಳ್ಳೆಯದು ಹೋದು, ಒಂದು ರೀತಿ ಕೆಟ್ಟದ್ದು ಹೋದು. ಈ ರೀತಿ ಸಂಬಂಧಗಳು ಇರಬಾರದು ರಾಜ್ಯಪಾಲರ ಮತ್ತು ಮಂತ್ರಿಮಂಡಲದ ಮಧ್ಯದಲ್ಲ, ಅದರಲ್ಲೂ ಮುಖ್ಯಮಂತ್ರಿಯ ಮಧ್ಯದಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ನಿಂತಿರೋದು ಇದರ ಮೇಲ, ಅದರಲ್ಲೂ ಜನರಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಅವರಿಗೆ ಏನೋ ಒಂದು ಪ್ರಶ್ನೆ ಮಾಡೋದು ಸಹಿತ ಒಂದಿಷ್ಟು ಏನಪ್ಪ ಅಂದರೆ ನಿಷ್ಪಕ್ಷಪಾತವಾಗಿ ಪ್ರಶ್ನೆಗಳು ಮಾಡೋದು ಭಾಳ ಯೋಗ್ಯ ಅನ್ನುವಂಥ ಮಾತನ್ನು ನೆನಪಿಟ್ಕೊಂಡು ಇಲ್ಲಿ ಮಾತಾಡಬೇಕಾಗಿದೆ. ಹಂಗಂತೇಳಿ ಜನರಿಂದ ಆಯ್ಕೆಯಾದವರಲ್ಲಿ ತಪ್ಪು ಮಾಡಿದ ನಡೀತದಂತಲ್ಲ, ತಪ್ಪು ತಪ್ಪನೆ, ಯಾರು ಮಾಡಿದರೂ ತಪ್ಪನೆ. ಇವತ್ತು ರಾಷ್ಟ್ರಪತಿ ಮಾಡಲಿ, ಪ್ರಧಾನಿಯವ್ರು ಮಾಡಲಿ, ಮುಖ್ಯಮಂತ್ರಿ ಮಾಡಲಿ, ರಾಜ್ಯಪಾಲರು ಮಾಡಲಿ, ತಪ್ಪು ತಪ್ಪರ. ಆದರೆ ರಾಜ್ಯಪಾಲರು ವಿರೋಧ ಪಕ್ಷದ ನಾಯಕರಲ್ಲ ಅನ್ನೋದು ಅವರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಹೌದು, ವಿರೋಧಿಗಳು ಆರೋಪ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ, ಅದು ಕೋರ್ಟ್ ಅದ, ಕೋರ್ಟಿಗೆ ಹೋಗಿ ಅವ್ರ ವಿರೋಧಿಗಳು. ರಾಜ್ಯಪಾಲರು ತಮಗೆ ಏನು ಹಕ್ಕದ ಅದು ಮಿಸಿ ಒಳಗೆ ಅವ್ರು ಮಾಡಬೇಕಾಗ್ತದೆ. ಈಗ ಮುಡಾದ ಸಲುವಾಗಿ ಏನೋ ಆರ್ಡ್ರ್ ಮಾಡಿದರು, ಒಂದೇ ದಿನದಲ್ಲ ಅಡ್ಡಿ ಇಲ್ಲ ಮಾಡಿದ್ರಿ, ಎಲ್ಲರೂ ಕೇಳಬೇಕಂತಿಲ್ಲ ಅಂತ ಹೇಳ್ತಾ ಇದ್ದೀರಿ, ವಾದ ಮಾಡ್ತಾ ಇದ್ದೀರಿ ಹೈಕೋರ್ಟ್ ಮುಂದೆ. ಭಾಳ ಸಂತೋಷ ರಾಜ್ಯಪಾಲರು ಹೇಳುವಂಥದ್ದು ಮಾತ್ರ ಸತ್ಯದಂತ ಒಪ್ಪಿಕೊಳ್ಳು. ಆದರೆ ಅದೇ ಕಾಲಕ್ಕೆ ಇನ್ನುಳಿದವರ ಈ ನಿರಾಣಿ ಆಯಿತು, ಜ್ವಲ್ಲೆ ಆಯಿತು, ನಮ್ಮ ಜನಾರ್ದನ ರೆಡ್ಡಿ ಅವ್ರದ್ದಾಯಿತು, ಇದ್ರ ಬಗ್ಗೆ ಏನು ಮಾಡಿದ್ರಿ, ಲೋಕಾಯುಕ್ತವ್ರು ಕಳಿಸಿದ್ರು, ಎಲ್ಲಿ ಹೋಯ್ತು, ಏನು ಬಂತು ಮಾಡಿದ್ರಿ ಅವ್ರಿಗೆ, ನಾವು ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಆರ್ಡರ್ ಹಾಕಾಗಲ್ಲ, ತನಿಖೆಗೆ ಆರ್ಡರ್ ಹಾಕಾಗಲ್ಲ ಅಂತ ಇವ್ರಿಗೆ ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದ್ದಕ್ಕೆ ಈ ಸುದ್ದಿ ಇವ್ರಿಗೆ ಸ್ವರ್ಗ ಹೆಂಗಾಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು. ಹೌದು, ಸ್ವರ್ಗ ಹೆಂಗಾಯಿತು ಅದಕ್ಕೆ ಮತ್ತರ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ, ನಿಮ್ಮ ಅಲ್ಲೇ ರಾಜ್ಯಪಾಲರ ಆಫೀಸಾಗಿ ಸ್ವರ್ಗ ಆಗಿರ್ಬೇಕು, ನಮಗೇನು ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯಿಂದ ಹೆಲ್ದಿ ರಾಜಕಾರಣಕ್ಕೆ ಒಳ್ಳೆಯದಲ್ಲ. ಯಾಕಪ್ಪ ಅಂತಂದರೆ ಪ್ರಜಾಪ್ರಭುತ್ವದಲ್ಲೇ ರಾಜ್ಯಪಾಲರು ರಾಜ್ಯಪಾಲರು, ತಪ್ಪು ಮಾಡಿದವರು ಶಿಕ್ಷೆ ಹಾದಿ ಮಾಡಿಕೊಡುವಂಥವ್ರು ಅಂತ ತಿಳ್ಕೋಬೋದು ನಾವು. ಪ್ರಶ್ನೆಗಳು ಅವ್ರಿಗೂ ಹೋಗೋದಿಲ್ಲ ಅಂತಲ್ಲ, ಪ್ರಜೆಗಳನ್ನ ರಾಜ್ಯಪಾಲರಿಗಿಲ್ಲ ಕೇಳಿ. ಆದರೆ ವಿರೋಧ ಪಕ್ಷದ ನಾಯಕನಾಗಿ ಆಗೋದು ಇಲ್ಲೇ ಅಷ್ಟು ಸಮಂಜಸ ಅಲ್ಲ ಅನ್ನೋದು ಅಷ್ಟು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ. ಅದೇ ಕಾಲಕ್ಕೆ ನಾವು ಇನ್ನೊಂದು ಮಾತು ಮತ್ತೆ ನೆನಪಿಸ್ಕೋಬೇಕಾಗ್ತದೆ. ಯಾಕಪ್ಪ ಅಂತಂದರೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡಿದ್ದೆಲ್ಲ ಒಳ್ಳೆಯದು ಅಂತ ಹೇಳಿಕ್ಕಾಗೋದಿಲ್ಲ. ಯಾರು ಹಿಡಿದು ಸುಮ್ಮನೆ ಕೊಟ್ಬಿಟ್ರಿ ಇವರು ಸಿದ್ದರಾಮಯ್ಯನವರು, ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ, ಹಾಗೆ ಹೀಗೆ ದಲಿತ ಪರ ಇದ್ದಂಥವ್ರು, ಅಹಿಂದ ಸಂಘಟನೆ ಮಾಡಿದಂಥವ್ರದ್ದು ಅವರನ್ನು ಹೊಗಳೇ ಹೊಗಳ್ತಾ ಇದ್ರು. ಆದರೆ ಇಷ್ಟು ವರ್ಷ ಯಾಕೆ ಕೂತ್ಕೊಂಡ್ರು, ಯಾವಾಗ ಮುಡಾದಿಂದ ತಮ್ಮ ಬುಡಕ್ಕೆ ಬಂತು ಆಗ ಇವರು ಗಡಬಡಸೆ, ಇವರು ಎಲ್ಲ 21 ಕೇಸುಗಳನ್ನು ತನಿಖೆಗೆ ಹಾಕೋದು ಮಾಡೋದು, ಮತ್ತೇನು ನೀವು ಅವರದರಿ ನೀವು, ಇದರಿಂದ ಬಂದ ಲಾಭ ಏನು ಅಂತ. ನಿಜವಾಗಿಯೂ ತನಿಖೆ ಆಗ್ತವೆ ಇವೆಲ್ಲ, ಶಿಕ್ಷೆ ಆಗ್ತದಲ್ಲ ತಪ್ಪು ಮಾಡಿದವ್ರಿಗೆ. ಇಲ್ಲಿವರೆಗೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಯಾಕನ್ನು ಮುಚ್ಚಿಟ್ಟಿದ್ರಿ ಇಲ್ಲಿವರೆಗೆ ನೀವು, ಏನು ನಿಮಗೆ ಬೀಗರ ನಮ್ಮ ಯಡಿಯೂರಪ್ಪನವರು, ಈಗ ಅದನ್ನು ಎತ್ತಾ ಇದ್ದೀರಿ ಗಂಗೇನಹಳ್ಳಿದು ಡಿನೋಟಿಫೈ ಮಾಡಿದ್ರಪ್ಪ ನೀವು, ಹಾಗೆ 25,000 ರೂಪಾಯಿ ನಿಮ್ಗೆ ದಂಡ ಆಯಿತು ಕೋರ್ಟ್ನಲ್ಲಿ, ನೀನು ಮಾತಾಡ್ತಿದ್ರಿ. ಇಲ್ಲಿವರೆಗೆ ಅದರ ಬಗ್ಗೆ ಎನ್ಕ್ವೈರಿ ಯಾಕೆ ಮಾಡಿಸ್ಲಿಲ್ಲ? ಇದು ಸಿದ್ದರಾಮಯ್ಯ ಮಾಡಿದ ತಪ್ಪಲ್ವಾ? ಮುಡಾದಲ್ಲಿ ಈಗಾಗಲೇ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸೆ ಹಚ್ಚಿದ್ರಿ ಇಲ್ಲಂತಲ್ಲ. ಅದರಲ್ಲೂ ಸಹಿತ ಏನಪ್ಪ ಅಂತಂದರೆ ಒಂದು ರೀತಿ ಹೈಡ್ ಆ್ಯಂಡ್ ಸೀಕ್ ಅಲ್ಲ, ಅರ್ಧ ಸತ್ಯಗಳನ್ನ ಮಾತ್ರ ಮಾತಾಡ್ತಾ ಇದ್ದೀರಿ. ಇಲ್ಲದ್ರೆ ಆರೋಪ ಇಷ್ಟು ದೀರ್ಘಕ್ಕೆ ಹೋಗುವ ಸಾಧ್ಯತೆ ಇರಲಿಲ್ಲ. ಹೈಕೋರ್ಟಲ್ಲಿ ಇವತ್ತು ಸ್ಟ್ಯಾಂಡ್ ಆಗಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಅದೇ, ಡಿಸಿಷನ್ ಏನೂ ಬರಲ್ಲ. ಅದು ಎನ್ಕ್ವೈರಿ ಆಗಲಿದ್ದ ಮೇಲೆ ಆಗಲಿ, ಎನ್ಕ್ವೈರಿ ಏನು ತಪ್ಪದ ಅದರೊಳಗೆ, ನೀವು ಅದನ್ನು ಎನ್ಕ್ವೈರಿ ಕೊಡಬೇಕು. ನೀವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇನಿಲ್ಲ, ಕೇಜ್ರಿವಾಲ್ ಲೀಗಾಲಿ ತೋರಿಸಿದ್ದಾರೆ ಅದನ್ನು, ಎಲ್ಲದಕ್ಕೂ ರಾಜೀನಾಮೆ ಕೊಡ್ಬೇಕಂತಿಲ್ಲಪ್ಪ. ಜನರಿಂದ ಆಯ್ಕೆ ಅಂತಂದ್ರೆ ಜನ ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು, ನಮಗೆ ನಮ್ಮ ಕೋರ್ಟ್ಗಳು ಅದರಲ್ಲಿ ಎಂಟ್ರಿ ಹಾಕಿ ಬರೋದ್ರ ಸ್ವತಃ ಅವ್ರು ಹೇಳಿದ್ದಾರೆ ಅಂದಾಗ, ಈ ನೀವು ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ರೆ ಇಷ್ಟು ಬೆಳೀತಿರಲಿಲ್ಲ. ಇನ್ನೊಂದೇನೋ ಮಾಡಿದ್ರಿ, ಅದೇ ಕಾಲಕ್ಕೆ ಯಾವುದು ವಾಲ್ಮೀಕಿ ಹಗರಣದ ಬಗ್ಗೆ ಆವತ್ತೆಲ್ಲ CBI ಕೊಟ್ಬಿಟ್ಟಿದ್ರಿ, ಯಾರು ಹಾಕ್ತೀರಾ? ಹೌದು, CBI ಇವತ್ತು ಒಂದು ರೀತಿ ಏನಾಗಿದೆಪ್ಪ ಅಂದರೆ ಒಂದು ಕಡೆ ಆದಂಗೆ ಆಗಿದೆ, ಕೇಂದ್ರ ಸರ್ಕಾರದ ಪರ ಇದ್ದಂಗೆ ಆಗಿದೆ. ಯಾವ ಕಾಲಕ್ಕೂ ಅದಕ್ಕೆ ಕಾಂಗ್ರೆಸ್ ಇದ್ದಾಗ ಹಿಂಗೆ ಮಾಡಿಸುತ್ತದೆ CBI ಮತ್ತು ED. ಈ ಹೊಸದಾಗಿ ಬಂದಂಥ ED ಅಂತ ಈಗಂತೆ ಅದು ಸ್ಪಷ್ಟವಾಗಿ ನಾವು ಕೇಂದ್ರ ಸರ್ಕಾರದ ಕೈಯಾಗಿದ್ದಂಥವ್ರನ್ನು ತೋರಿಸ್ಕೊಡ್ತಾ ಇದ್ದ ಮೇಲಿಂದಲ್ಲ. ಅಂದಾಗ ಅಲ್ಲಿ ಬೇಡಪ್ಪ ನಮ್ಗೆ ಇಲ್ಲೇ ಲೋಕಾಯುಕ್ತಾಗ ಹಾಕಿಸ್ರಿ ಅಂತಂತೇಳಿ ಹೇಳೋದ್ರಾಗ ಏನು ಅರ್ಥ ಅದ ಅಂತೇಳಿ ಅಂದ್ರೆ, ಈಗ ನಾವು ಒಟ್ಟಾರೆ ಇಲ್ಲಿ ಚರ್ಚೆ ಮಾಡುವ ವಿಷಯ ಏನಪ್ಪ ಅಂದ್ರೆ, ಇವತ್ತು ನಮ್ಮ ರಾಜ್ಯಪಾಲರು ಅವರು ತಪ್ಪು ಮಾಡಲಿಕ್ಕಿದ್ದಾರೆ, ಸಿದ್ದರಾಮಯ್ಯನವರು ತಪ್ಪು ಮಾಡಲಿಕ್ಕಿದ್ದಾರೆ. ಈಗ ಅರ್ಕಾವಧಿ ರೀಡು ಇದು ಮುಗೋತ ಹಿಂದಿನ 2013 2017 ಆಗ ಇವ್ರ ಮೇಲೆ ಆರೋಪ ಬಂತು. ಈ ಅರ್ಕಾವತಿಯಲ್ಲ ಈ 540 ಎಕರೆ ಏನದ ಆ ಜಮೀನೆಲ್ಲ ಗದ್ದಲಾಗಿದೆ, ಅದನ್ನು
ಡಿನೋಟಿಫೈ ಮಾಡಿದ್ರ ಬಗ್ಗೆ ಆರೋಪ ಬಂದಾಗ, ಓಪನ್ ಆಗಿ ಆರೋಪ ಬಂದಾಗ, ನಮ್ಮ ಸಿದ್ದರಾಮಯ್ಯನವರು ಆ ಕೆಂಪಣ್ಣವರನ್ನು ಅನ್ನುತ್ತಿರುವಂಥ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಹೆಚ್ಚಿದರು. ಅದರ ರಿಪೋರ್ಟ್ ಏನಾಯಿತು ಇವತ್ತು ಇವರು ಎದುರಾಳಿಗಳು ಕೇಳ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಲಾಸ್ಟ್ ಟೈಮ್ ಅದು ಕೇಳಿದರು. ಇವತ್ತು ಬಿ ಜೆ ಪಿಯವರು ಮತ್ತು ಉಳಿದವರು ಕೇಳ್ತಾ ಇದ್ದಾರೆ ಏನು ಮಾಡಿದರೆ ಅರ್ಕಾವತಿ ರಿಪೋರ್ಟ್ ಹೇಳಿದ್ರು ಕೊಡ್ರಿ ಅದಂತೇಳಿ. ಇವತ್ತು ಅದೇ ಮಾತನ್ನು ನಮ್ಮ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ರಾಜ್ಯಪಾಲರುಗಳು ತಪ್ಪಂತಲ್ಲ, ಅದು ಸನ್ನಿವೇಶ ಸಂದರ್ಭಗಳು ಮಾತ್ರ. ಇದರಿಂದ ಏನು ತೋರಿಸ್ತಂದ್ರೆ ಇವರು ಏನಪ್ಪ ಅಂತಂದ್ರೆ ಪ್ರತಿಪಕ್ಷದ ಮುಖಾನ ಅಂತೇಳಿ ಪ್ರಶ್ನೆ ಮಾಡಲಿಕ್ಕೆ ಅವ್ರು ಕೇಳಿದ್ರೆ ಕೇಳಿರ್ರಿ, ಕೋರ್ಟ್ಗೆ ಹೋಗ್ಲಿ ಮಾಡಲಿ ಯಾರು ಬೇಡಂದಾರ, ಗಂಗೆ ಹೇಳಿದ್ರೆ ಇವ್ರು ಹೋಗ್ರಿ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಯಾರುಗಳನ್ನು ಆಗಲಾರ್ದು ಕೋರ್ಟದ ಹೋಗಿರಪ್ಪ ಅಂತ ಹೇಳ್ಬಿಡೋದು. ಇವತ್ತು ಎಷ್ಟೆಷ್ಟು ಪ್ರಶ್ನೆ ಮಾಡ್ತಾ ರಾಜ್ಯಪಾಲರು ನೋಡಿಸ್ಕೊಳ್ತಾ ಇದ್ದಾರಪ್ಪ ಅಂತಂದ್ರೆ ಎಚ್ಚರಿಕೆ ನಿರಾಣಿ ಜೊಲ್ಲೆ ಜನಾರ್ದನ ರೆಡ್ಡಿ ವಿರುದ್ಧದ ಪ್ರಕರಣಗಳಲ್ಲಿ ಲೋಕಾಯುಕ್ತರು ರಾಜ್ಯಪಾಲರಿಗೆ ಸಲ್ಲಿಸಿದ ಗೌಪ್ಯ ಮನವಿ ಸರ್ಕಾರಕ್ಕೆ ಗೊತ್ತಾಗಿದ್ದು ಹೇಗೆ ಎಂಬ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ರಜನೀಶ್ ನಮ್ಮ ಏನಪ್ಪ ಅಂದ್ರೆ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಈ ಹಂತದಲ್ಲ ಯಾಕಪ್ಪ ಇದು ನೀವೆಲ್ಲ ಕೇಳುವಂಥದ್ದು ಹೇಳಿ ಸೋಲ್ತು ಮತ್ತು ರಾಜ್ಯಪಾಲರ ಭವನದಲ್ಲಿ ವಿಚಾರ ಮಾಡಿರಲ್ಲ, ಅದನ್ನು ಯಾರು ಮಾಡಿರ್ಬೋದು ಏನು ಮಾಡಿರ್ಬೋದು ಅಂತೇಳಿ ಸೋರಿಕೆ ಆಗ್ಯದ ಸಿಕ್ಕದೆ ಸರ್ಕಾರ ಕೈಯಲ್ಲಿ ಸೋರಿಕೆ ಹೆಂಗೂ ಆಗ್ತದೆ. ರಾಜಭವನದಲ್ಲಿ ಯಾರು ಮಾಡಿರಪ್ಪ ಅದನ್ನು, ಯಾವ ಅಧಿಕಾರಿ ಇತ್ತು, ಯಾರು ಕೈಯಲ್ಲಿತ್ತು? ಗೋಪ್ಯ ಗಿಡಂದಾಗ ರಾಜಭವನದ ಅಲ್ಲಿಯ ಅಧಿಕಾರಿಗಳು ಗೋಪ್ಯವಾಗಿ ಇಡಬೇಕಲ್ಲ ಅದನ್ನು. ಅದನ್ನು ಇವರು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಇವೆಲ್ಲರೂ ಎರಡೂ ವಾದಗಳು ಸರಿಯಲ್ಲ ಅಂತ ಇಬ್ಬರು ಬುದ್ಧಿವಂತರ. ಇದರಿಂದ ಏನಾಗಿಬಿಡುತ್ತಪ್ಪ ಅಂದ್ರೆ ಅರಕಾವತಿ ಆಗಿರ್ಬೋದು, ಅರಕಾವತಿ ರಿಡೂ ಆಗಿರ್ಬೋದು, ಅಥವಾ ಗಂಗೆನಹಳ್ಳಿ ಡಿನೋಟಿಫೈ ಆಗಿರ್ಬೋದು, ಮುಡ ಆಗಿರ್ಬೋದು, ಇಲ್ಲಿ ಬುಡ ಬೆಳಗಾವಿ ಬುಡ ಆಗಿರ್ಬೋದು, ನಮ್ಮ ಪಾಲಿಕೆ ಆಗಿರ್ಬೋದು, ಇಲ್ಲಿ ನಮ್ಮ ಮುನ್ಸಿಪಾಲ್ಟಿಗಳಾಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಎಲ್ಲ ಕಡೆ ಗಂದು 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 ನಡೆದವು. ಮತ್ತು ಇವರ ದೊಡ್ಡವರ ಈ ರೀತಿ ಎಲ್ಲ ಭ್ರಷ್ಟರಂತೇಳಿ ಒಬ್ಬರೊಬ್ಬರು ಆರೋಪ ಮಾಡಿದಾಗ ಮತ್ತು ಅಧಿಕಾರಿಗಳಿಗೆ ಇಲ್ಲಿ ಆರಾಮ ಬಿಡ್ತಾರೆ, ಅವ್ರು ಬಡದಲ್ಲಿಗೆತ್ತಾರೆ, ಬಿಡಪ್ಪ ಯಾವಾಗ ಆಗ್ತದೆ ಆಗ್ತದೆ ಅಂತೇಳಿ ಮತ್ತು ನ್ಯಾಯಾಲಯಗಳು ಸಹಿತ ಹಂಗೆ ಮುಂದೆ ಹಾಕ್ತಾ ಹೋಗ್ತಾರೆ. ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್. ಇದರ ಹಾನಿ ಯಾರ್ದಾಗೋದಪ್ಪ ಅಂದ್ರೆ ಜನಸಾಮಾನ್ಯರ ಭೂಮಿಗಳು ಯರಕಾವತಿದಾಗಿರ್ಬೋದು ಅಥವಾ ನಮ್ಮ ಗಂಗಿನಹಳ್ಳಿ ಅಡ್ಡಿ ನೋಡ್ಬಿಕ್ಷನ್ ಆಗಿರ್ಬೋದು, ಇವೆಲ್ಲ ಜನಸಾಮಾನ್ಯ ಬಡವರ ಭೂಮಿಗಳು. ಅವತನ್ನು ಕಡಿಮೆ ರೇಟ್ ಖರೀದಿ ಮಾಡ್ಕೊಳ್ಳೋದು, ಅವಕ್ಕ ಏನಪ್ಪ ಅವು ಸುತ್ತಮುತ್ತ ಇದ್ದಂಥದ್ದು ಅಷ್ಟು ಪೂರ್ತಿ ಹಣ ಕೊಡಲಾರ್ದು ಹೋಗಿದ್ದು ಕೊಡಲಾರ್ದು ಹೋಗೋದು. ನಂತರ ಪಾಪ ಅವರು ಯಾಕಂದ್ರೆ ಕೋರ್ಟ್ ಮೆಟ್ಲು ಹತ್ತು ವರ್ಷದೊಳಗೆ ಇವತ್ತು ನಮ್ಮ ರೈತರು ಇಲ್ಲ, ರೈತರ ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತದೆ. ಇಡೀ ದೇಶದ ರೈತರು ಇವತ್ತೇನಾಗಿದ್ರಪ್ಪ ಅಂದರೆ ಎಲ್ಲೋ ಕೆಲವು ರೈತರು ಒಂದಿಷ್ಟೇನೋ ಬುದ್ಧಿವಂತರಿದ್ದಂಥವ್ರು ಇಂಥ ತಮ್ಮ ಜಮೀನು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಭಾಳ ಜನ ಪಾಪ ಭೂಮಿ ಕಳ್ಕೊಳ್ತಾ ಇದ್ದಾರೆ. ಈಗ ಹಳ್ಳಿಗಳ ಸುತ್ತಮುತ್ತ ಗೋಮಾಳ ಸಿಗ್ತಾ ಇಲ್ಲ, ಮತ್ತೊಂದು ಇಲ್ಲ, ಬಡವ್ರ ಭೂಮಿಗಳು ಉಳಿತಾ ಇಲ್ಲ, ಊರು ಡೆವಲಪ್ ಆಗ್ತಾ ಇದ್ರಂತೆ ಮುಗಿದು ಹೋಗಿಬಿಡ್ತು. ಸುತ್ತಮುತ್ತಲೆಲ್ಲ ಲ್ಯಾಂಡ್ ಮಾಫಿಯಾ ಬಂದುಬಿಡ್ತಾರೆ ಅಲ್ಲವ. ಈ ಅಧಿಕಾರಿ ಹಿಡಿದೈತಿ, ರಾಜಕಾರಣಿಗಳು ಹಿಡಿದೈತಿ, ಹಿಡ್ಕೊಂಡು ಕಲ್ತ ಸೊಲೋಣ. ಡಿನೋಟಿಫಿಕೇಶನ್ ಮಾಡಿಕೊಡ್ರಿ, ಲ್ಯಾಂಡ್ ಇದು ಮಾಡಿಕೊಡ್ರಿ, ಮುಂದೆ ನಾನ್ ಏನೇ ಮಾಡಿಕೊಡ್ರಿ, ಇಂಥವೆಲ್ಲ ಶುರುವಾಗಿಬಿಡ್ತಾವೆ. ಅಲ್ಲೇ ದುಡ್ಡು ಏರಾಪೇರಿ ಆಗ್ಲಿಕ್ಕೆ ಶುರು ಆಗಿಬಿಡ್ತದೆ. ಅಷ್ಟೇ ಒಂದು 5 ಲಕ್ಷದ ಕಿಮ್ಮತ್ತಿನ ಭೂಮಿಗಳು ಕೋಟಿ ಕೋಟಿಗಳಲ್ಲಿ ಕಿಮ್ಮತ್ತಾಗಲಿಕ್ಕೆ ಶುರು ಆಗ್ತವೆ. ಕೋಟಿ ಕೋಟಿಗಳು ಕಿಮ್ಮತ್ತಾದಾಗ ಸಹ ಮತ್ತೆ ಶುರುವಾಯ್ತಲ್ಲ, ಹರಾಮಿದಂದೆ ಶುರು ಆಗ್ತದೆ, ಅಲ್ಲಿ ರಾಜಕಾರಣ ಶುರು ಆಗ್ತದೆ, ಎಲ್ಲರೂ ಬರ್ತಾರೆ ಇದ್ರಾಗ. ಹೀಗಾಗಿ ನಮ್ಮ ರಾಜಕಾರಣಿಗಳು ಇವತ್ತು ಅತ್ಯಂತ ಶ್ರೀಮಂತರಿ. ಒಬ್ಬ ಎಮ್ ಎಲ್ ಎ ಆಗಿ ಹೋಗು ಮುಂದೆ ಒಂದು ಲಕ್ಷಾಧೀಶ ಇರ್ತಾನೆ, ಅದು 1000 ಅಧೀಶ ಇರ್ತಾನೆ, ಹೊರಗೆ ಬರೋದ್ರಾಗ 1 ಕೋಟಿ ಅಧೀಶ ಆಗಿಬಿಟ್ಟಿರ್ತಾನೆ. ಇವು ದುಡ್ಡು ಅದು ದುಡ್ಡನ್ನ ಏರಾಪೇರಿ ಆಗಿಬಿಡ್ತದೆ. ಈಗ ಸುತ್ತಮುತ್ತ ಹೇಳಿದ್ದೆ ನೀವು, ಪ್ರತಿಯೊಂದು ನಗರ ಸುತ್ತಮುತ್ತ ಅಲ್ಲಿ ಭೂಮಿಗಳು ಸಿಕ್ಕಾಪಟ್ಟೆ ಸುತ್ತಿ ಯಾಕೆ ಆಗ್ತಾವಪ್ಪ? ಇದು ರೈತನಿಂದ ಲಕ್ಷಗಳಲ್ಲಿ ಕೊಂಡೋದು, ಅವ್ರು ಕೋಟಿಗಳಲ್ಲೇ ಮಾರೋದು, ದೊಡ್ಡ ಒಂದು ಇದು ಫ್ರಾಡ್ ಈ ದೇಶದಲ್ಲಿ ನಡೆದ್ರಿ. ಇದೇ ದುಡ್ಡನ್ನು ಇವತ್ತು ಶ್ರೀಮಂತಿಗೆ ತೋರಿಸುವಂಥದ್ದು ಏನಪ್ಪ? ಇಲ್ಲಿ ಯಾವ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಯಾವ ಫ್ಯಾಕ್ಟ್ರಿಗಳು ತಯಾರಾಗ್ತಾ ಇಲ್ಲ, ಫ್ಯಾಕ್ಟ್ರಿಗಳು ಉದ್ಯೋಗಗಳು ನಡೀತಾ ಇಲ್ಲ, ಎಲ್ಲ ಪ್ರೈವೇಟ್ದ್ರೆ ಕೊಟ್ಬಿಟ್ಟದ. ಪ್ರೈವೇಟ್ದವ್ರಂತೆ ಪಾಪ ಈ ಕಾರ್ಮಿಕರನ್ನ ಪರ್ಮನೆಂಟ್ ಆಗಿ ತೊಗೊಳ್ಳೋದಿಲ್ಲ, ಒಳಗೆ ಎಂಟ್ರಿ ಕೊಡೋದಿಲ್ಲ, ಎಂದು ಬಂದಿರ್ತಾ ಅವ್ರು ದುಡಿಸ್ಕೊಡೋದು ಕೆಲಸ ಇದ್ದಾಗ ಮರದಿವಸ ನಾವ್ಯಾರೋ ನೀವ್ಯಾರೋ. ಅದಕ್ಕೆ ಒಂದು ಕಾಂಟ್ರಾಕ್ಟ್ ದಾರ ಇರ್ತಾನೆ, ಅವಾಗಿಂತ ಪಾಪ ಇಂಥ ಬಡವರನ್ನ ಅತ್ಯಂತ ಕನಿಷ್ಠನ ಹಿಡ್ಕೊಂಡು ಬರ್ತಾನೆ, ತಂದು ಒಂದು 500 ರೂಪಾಯಿ 1000 ರೂಪಾಯಿ ಪಗಾರ ಅಂತಾನೆ, ಅವಾಗ ಕೊಡ್ತಾನೆ 300 ರೂಪಾಯಿ ಬೆಳೀತಾರೆ. ಇದ್ರ ಬಗ್ಗೆ ಸರ್ಕಾರ ಒಟ್ಟು ಕಾಳಜಿನೇ ಇಲ್ಲ, ಇದೆಲ್ಲ ಮಾಡ್ಬೇಕಾಗಿತ್ತು ಸರ್ಕಾರ. ಅದರ ಬಿಟ್ಟು ಇದಕ್ಕೆಲ್ಲ ಬೆನ್ನಿಸ್ಬಿಟ್ಟದೆ. ಇವತ್ತು ಯಾವುದೇ ಸರ್ಕಾರ ಬಿ ಜೆ ಪಿ ಇರಲಿ, ಮತ್ತು ಇವತ್ತು ನಮ್ಮ ಸಿದ್ದರಾಮಯ್ಯ ಇರಲಿ, ಅಥವಾ ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಜೆ ಡಿ ಎಸ್ ಅವ್ರದ್ದು ಏನು ರೀ, ಒಂದು ದಿನದಾಗ ಅವ್ರು 555 ಎಕರೆ ಭೂಮಿಯನ್ನು ಯಾರಿಗೂ ಕೊಟ್ಟು ಬಿಡ್ತಾರೆ, ಏನೋ ಮನೆ ಇದ್ದಂಗೆ ಆಸ್ತಿ ಇದ್ದಂಗೆ. ಇದು ನಮ್ಮ ಎಚ್ ಡಿ ಕೆ ಅದು ಈಗ ಕೇಳಿದ್ಕೊಳ್ಳ, ಏ ನಂದು ಸೈ ನಂದಲ್ರಿ ನಂದಲ್ರಿ ಅಂತ ಹೇಳ್ತಾರೆ. ಅವನು ನಾನಲ್ಲ, ಅವನು ನಾನಲ್ಲ, ನಂದು ನಾನೇ ಅವನು ನಾನೇ ಅವನು ಅಂದಂಗೆ ಆಗಿಬಿಟ್ಟದೆ ಈ ಪರಿಸ್ಥಿತಿ.
ಅಂದಾಗ ಈ ದೇಶದ ಬಡ ಜನ ಪರಿಸ್ಥಿತಿ ಹೆಂಗಪ್ಪ ಅಂತ, ಹೆಂಗೆ ಉದ್ಯೋಗ ಸೃಷ್ಟಿ ಮಾಡೋ ವಿಚಾರದಲ್ಲಿ ಯಾರ್ತಿರಲಿ ಇಲ್ಲೋ. ಈಗ ನೋಡ್ರಿ, ಕಳೆದ ಒಂದು ತಿಂಗಳು ಎರಡು ತಿಂಗಳಿಂದಂತೆ ಬರೀದ ಸುದ್ದಿಗಳನ್ನು ರಾಜ್ಯಪಾಲರು ನೋಟಿಸ್ ಕೊಡೋದು, ತಿಳಿಸ್ರಿ ಅಂತೇಳಿ, ಅದಕ್ಕೆ ಇವ್ರು ಹಿಂಗೆ ಮಾತಾಡೋದು ಸಮಯ ಹೋಗಿಬಿಟ್ಟಿದ್ರಾಗ. ಮತ್ತು ನಮ್ಮ ಮೀಡಿಯಾದವ್ರಿಗೆ ಏನು ಬೇಕಾಗಿದ್ರು ಇದೇ ಚರ್ಚೆ ಬೇಕಾಗ್ಯದ. ಈ ದೇಶದಲ್ಲಿ ರೈತರ ಪರಿಸ್ಥಿತಿ ಏನಾಗಿದೆ, ಅವ್ನು ಮಾರ್ಕೆಟ್ ಸಿಗ್ತಾ ಇದನ್ನೋ ಇಲ್ಲೋ, ಕಬ್ಬಿನ ಫ್ಯಾಕ್ಟ್ರಿಗಳಿಂದ ಯಾರು ಲಾಭ ಆಗಲಿಕ್ಕತ್ತದೆ, ಇವು ಯಾವ ವರದಿನೂ ಇಲ್ಲ ನಮ್ಮಲ್ಲೇ. ಒಂದು ಶೋಧನಾತ್ಮಕವಾದಂಥ ಸಂಶೋಧನಾತ್ಮಕವಾದಂಥ ಲೇಖಗಳು ಬರ್ತಾ ಇಲ್ಲ, ಚಿಂತನೆ ನಡೀತಾ ಇಲ್ಲ, ಡಿಸ್ಕಷನ್ಸ್ ಆಗ್ತಾ ಇಲ್ಲ ಅಂದಾಗ ನಮ್ಮ ದೇಶ ಅಭಿವೃದ್ಧಿ ಆಗೋದು ಏನಾಗ್ತದೆ? ಶಿಕ್ಷಣ ಪ್ರಿಫರೆನ್ಸ್ ನಮ್ಮಲ್ಲಿ ಇಲ್ಲ ಇಲ್ಲ ಅಲ್ರಿ. 100 ರೂಪಾಯಿದಾಗ 1-2 ರೂಪಾಯಿ ನೀವು ಶಿಕ್ಷಣ ತೆಗೆದಿರ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಕ್ಗೇಡಿನ ವಿಷಯ ಮತ್ತೇನದ ರೀ? ನಮ್ಮ ರಾಜ್ಯದ ಆರೋಗ್ಯ, ನಮ್ಮ ದೇಶದ ಆರೋಗ್ಯ ಶುದ್ಧ ಇತ್ತಪ್ಪ ಅಂದ್ರೆ ಆ ದುಡ್ಡು ಉಳಿತದಲ್ರಿ? ಅದು ಇಲ್ಲ. ಮೇನ್ ಇವೆರಡು, ಶಿಕ್ಷಣ ಕೊಡಿಸೋದು ಎಲ್ಲ ಮಕ್ಕಳಿಗೆ, ಜೊತೆಗೆ ಆರೋಗ್ಯ ಎಲ್ಲರದ್ದು ಕಾಪಾಡು. ಇದ ದೇಶದ ಸಂಪತ್ತು ರೀ, ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಸಂಪತ್ತು ಅಂದ್ರೆ ಏನು? ಭೂಮಿ. ಯಾವ ದೊಡ್ಡ ಊರು ಬೆಳೆದಿದ್ದಿ ಆ ಬಾಜು ಭೂಮಿ ತೊಳಪ್ಪ. ಪಾಪ ರೈತ ಅನಿವಾರ್ಯ ಇರ್ತದೆ, ಸಂಕಟ ಇರ್ತದೆ. ಪಾಪ ಅವ್ರು ವರ್ಷ ವರ್ಷ ತುಳಿದು ಸಹಿತ 1 ಎಕರೆ ಕಬ್ಬಿಗೆ ಎಷ್ಟು ಗಳಿಸೋರ್ದಾರ? ಅದಕ್ಕೆ 1 ಎಕರೆಗೆ ಒಮ್ಮೆಗೆ ಅವ್ರಿಗೆ 10-20 ಲಕ್ಷ ಸಿಕ್ತಿತ್ತಪ್ಪ ಅಂತ ಕೊಟ್ಟುಬಿಡ್ತಾರೆ ಪಾಪ. ನಂತರ ಅವ್ರು ಕೋಟಿಗಂಟೆ ಮಾರಾಟ ಶುರು ಆಗಿಬಿಡ್ತಾರೆ. ಇಂಥವ್ರು ಇಲ್ಲ, ಅರಕಾವತಿಯಲ್ಲಿ ಇಡು ಗಂಗೇನ ಹಳ್ಳಿ ಡಿ 100 ರೂಪಾಯಿ, ಅಲ್ಲಿ ಯಾವ ಭೂಮಿಗಳು ಬರ್ತಾರೆ ಅಂತ ಏರಿಯಾದಾಗ 500 ಎಕರೆ 1000 ಎಕರೆ ಇಂಥದ್ರೊಳಗೆ ಇಲ್ಲಿ ಡಿ ನೋಟಿಫಿಕೇಶನ್ ಮಾಡಿ 3 ಎಕರೆ 5 ಎಕರೆ ತೆಗೆದು ಮಾಡೋದು, ಅವುಗಳನ್ನ ಸಿಕ್ಕಂಗೆ ರೇಟಿಗೆ ಮಾರ್ಕೊಳ್ಳೋದು. ಮತ್ತು ಅದರಾಗೆ ಎಲ್ಲರೂ ಬಂದವು ಅಂದ್ರೆ ಟ್ಯಾಕ್ಸು ಬಂದಿರ್ತದ್ರ ಇಲ್ಲ, ಟ್ಯಾಕ್ಸ್ ಅಲ್ಲಿ ತೋರಿಸೋದು ಬೇಡ. ಖರೀದಿ ಒಂದು ರೇಟ್ ಬೇರೆ ತೋರಿಸೋದು, ಅವು ಕೊಡೋದು ಮತ್ತೊಂದು ಬೇರೆ ವಿಷಯ ಮಾಡೋದು. ಈಗ 1 ಕೋಟಿ ರೂಪಾಯಿ ವ್ಯವಹಾರ ಇರ್ತದೆ, 10 ಲಕ್ಷ ಅಷ್ಟೇ ತೋರಿಸೋದು, ಅಲ್ಲಿಯೂ ಕೊಡೋಂಗಿಲ್ಲ. ಸರಿಯಾಗಿ ಟ್ಯಾಕ್ಸ್ ಕೊಡ್ತಾರಲ್ಲ, 1 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತಾರಲ್ಲ, ಅದೂ ಇಲ್ಲ. ಎಷ್ಟು ಮೋಸರಿ ಇದು? ಇದೆಲ್ಲ ಗೊತ್ತಿದ್ದು ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರಗಳು. ಇದೆಲ್ಲ ಗೊತ್ತಿದ್ದು ನಮ್ಮ ರಾಜ್ಯಪಾಲರು ಇಂಥ ಕೆಲಸಕ್ಕೆ ಜಾಡ್ತಾ ಇದ್ದಾರಲ್ರಿ. ಇದು ನಾವು ನೀವೆಲ್ಲ ಇವತ್ತು ಚಾ ಮಾಡಬೇಕಾಗ್ಯದ. ಸಾಮಾನ್ಯರು ಹೋಟ್ ಆಗ್ತೀವಲ್ಲ ನಾವು, ನಾವು ಮಾಲಕರಿದ್ದಿರೋದೆಲ್ಲ ಇದು ನಾವು ಮೊದಲು ತಿಳ್ಕೊಬೇಕಾಗ್ಯದ. ಇದೇ ಭಾಳ ಜನಕ್ಕೆ ಗೊತ್ತಿಲ್ಲ. ನಮ್ಮ MLAಗಳನ್ನು, ನಮ್ಮ MPಗಳನ್ನು, ನಮ್ಮ ಮಿನಿಸ್ಟರ್ಗಳನ್ನು ದೇವರನ್ನು ತಿಳ್ಕೊಂಡಿವಿ, ನಮ್ಮ ಅಧಿಕಾರಿಗಳನ್ನ ದೇವರು ತಿಳ್ಕೊಂಡ್ಬಿಡಿವಿ. ಇವತ್ತು ತಹಸೀಲ್ದಾರ ಮುಂದೆ ಕೈ ಮುಕ್ಕೊಂಡಿರೋ ಸಾಹೇಬ್ರು ಸಾಹೇಬ್ರು ಅಂತೇಳಿ, ಆದರೆ ನಾವು DC ಅವ್ರ ಮುಂದೆ ಹಿಂಗೆ ನಡೀತು ನಿಲ್ಲೋದು. ಈ ಪರಿಸ್ಥಿತಿ ನಮಗೆಲ್ಲ, ಯಾಕಂದ್ರೆ ನಮಗೆ ಎಜುಕೇಷನ್ ಇಲ್ಲ. ಅವ್ನ ಕೆಲಸ ಅವ್ನು ನಮ್ಮ ಡ್ಯೂಟಿ ಇದೆ, ನಮ್ಮ ಸೇವಕರು ನಮ್ಗೆ ಯಾರಿಗೂ ಗೊತ್ತಿಲ್ಲ. DC ನಮ್ಮ ಸೇವಕಪ್ಪ, ಲೋಕ ಸೇವಾ ಆಯೋಗ ಅಂದರೆ ಏನು? ಜನರ ಸೇವೆ ಮಾಡುವಂಥ ಸಂಸ್ಥೆ, ಅದರಿಂದ ಆಯ್ಕೆ ಆದಂಥವ್ರು DC. ಜನರಿಗೆ ನಾವು ಒಳ್ಳೆ ಕೆಲಸ ಮಾಡಿದ್ದು ಆರಿಸಿದವರು MLAಗಳು. ನಮ್ಮದು ಅವ್ರು ಕೈ ಮುಕ್ಕೊಂಡು ನಿಲ್ದುಬಿಟ್ಟು ನಾವು ಇವತ್ತು ನಮ್ಮ ಕೆಲಸ ಆಗಲಿ, ನಮಗೇನು ಭೂಮಿ ಮಾಡಿಕೊಡ್ರಿ, ಮತ್ತೆ ಮಾಡಿಕೊಡ್ರಿ, ಪ್ರಸಂಗ ಬಂದದಲ್ಲ, ಇದೆಲ್ಲ ಇಂಥ ನೋಡು ಇವತ್ತೆಲ್ಲ ಹೊರಗೆ ಬರ್ತಾ ಇದ್ದಾವೆ. ಒಂದು ರೀತಿ ನಾವು ಇವತ್ತು ಎತ್ತಾದ್ರೆ ಥ್ಯಾಂಕ್ಸ್ ಹೇಳ್ಬೇಕಾಗ್ಯದ. ಎಷ್ಟು ಹೊಂದಾಣಿಕೆಗಳಾಗ್ತಾರ್ರಿ? ಸಿದ್ದರಾಮಯ್ಯ ನಡಕ, ದೇವೇಗೌಡರು ನಡಕ, ಸಿದ್ದರಾಮಯ್ಯ ನಡಕ, HDK ನಡಕ, ಸಿದ್ದರಾಮಯ್ಯ ನಡಕ, ನಮಯ್ಯ ಈ ಒಂದು ಯಡಿಯೂರಪ್ಪ ನಡಕ, ಅದು ಇನ್ನೂರ ನಡಕ, ಇವೆಲ್ಲ ಹೊಂದಾಣಿಕೆ ಅದಾವ್ರಿ ಇವರು. ಆಗ ಹೊಂದಾಣಿಕೆ ಮಾಡಿದ್ದು ಇವತ್ತು ಅನಿವಾರ್ಯವಾಗಿ. ಈಗ ಮತ್ತೊಂದು ಥ್ಯಾಂಕ್ಸ್ ಹೇಳ್ಬೇಕು ಮೋದಿಯವ್ರಿಗೆ, ಎಷ್ಟು ಟೀಕಾ ಮಾಡಿದರು. ಮೋದಿಯವ್ರು ಏನು ಮಾಡಿಬಿಟ್ಟು ಅಂದ್ರೆ ಕರ್ನಾಟಕದೊಳಗೆ ಎಲ್ಲ ಕಾಂಗ್ರೆಸ್ ಹೆಣಿಬೇಕಾಗಿದೆ, ಅಲ್ಲಿ ಜೆಡ್ ಅಗೇನ್ಸ್ಟ್ ಬಂದುಬಿಟ್ಟದೆ ಇವತ್ತು. ಯಾಕಂದ್ರೆ ಅವ್ರಿಗೂ ಅಧಿಕಾರದ ಅಂತ್ಯಕಾಲ ಬಂದುಬಿಟ್ಟದೆ ಇವತ್ತು. ನಾವು ಇವತ್ತು ಇವ್ರನ್ನ ಎದುರಿಸಲಿಲ್ಲ, ಕಾಂಗ್ರೆಸ್ಗಳನ್ನ ಪೂರ ಮನ್ ಕೊಡಲಿಲ್ಲಪ್ಪ, ದಂಡಿ ಹಸಲಿಲ್ಲ ಅಂದ್ರೆ ನಾವು ಇನ್ನು ಉಳಿದಿಲ್ಲ. ಯಾಕೆಂದ್ರೆ ರಿಸಲ್ಟ್ ಹಂಗೆ ಬರಲಿಕ್ಕೆ ಅವ್ರಿಗೆ 10 ವರ್ಷ ಆಡಿದ್ರೆ ಏನು ಸಾಧನೆ ಮಾಡಿಲ್ಲ. ಮೋದಿಯವರು ಏನು ಕೇಳಿದ್ರು ಅದು ಹೇಳ್ಕೊಳ್ತಾ ಹೋಗ್ತಾರೆ, 1,000 ಕೋಟಿ ಕೊಟ್ಟಿನಿ, 2,000 ಕೋಟಿ ಕೊಟ್ಟಿನಿ ಅಂತೇಳಿ. ಹಾಗಾದ್ರೆ 201,00,000 ಕೋಟಿ ರೂಪಾಯಿ ಸಾಲ ಯಾಕೆ ಆಗ್ತೀನಿ ಅಂದ್ರೆ ಕಪ್ಪಾಗಿಬಿಡ್ತಾರೆ, ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. 1,600,000 ಕೋಟಿ ರೂಪಾಯಿ ನೀವು ರಿಟರ್ನ್ ಬ್ಯಾಕ್ ಮಾಡಿದಿರಿ ಈ ಕಾರ್ಪೊರೇಟ್ಗಳನ್ನು, ಅದು ಕಪ್ಪಾಗಿಬಿಡ್ತಾರೆ, ಮೌನಾಗಿಬಿಡ್ತಾರೆ. ಹೀಗಾಗಿ ಒಬ್ಬರು ಚಾದ್ರೆ ಇನ್ನೊಬ್ಬರು ಬೆಡ್ಡೆ ಹಾಕದ ಜಗ್ಗಾಕೋದ್ರೆ ಹೇಳ್ತಿದ್ದೆ ಅವ್ರು ಎದ್ದಾಗ ತೊಗೊಂಬರ್ಬೇಕಂದನ. ಇಂಥ ಪ್ರಸಂಗ ಇವತ್ತಾಗಿದೆ. ರಾಜ್ಯಪಾಲರು ಅದೇನೂ ಇರಲಿ, ರಾಜ್ಯಪಾಲರಾಗಿ ವರ್ತನೆ ಮಾಡಿರಿ. ಸಿದ್ದರಾಮಯ್ಯ ಮೇಲೆ ನೀವು ಪ್ರಶ್ನೆ ಮಾಡಿರಿ, ಏನು ತಪ್ಪಿಲ್ಲ, ಅದ್ರ ಮಾಡಬೇಕಾ ನೀವು, ಅದು ಎರಡು ಮಾತಿಲ್ಲ. ಆದರೆ ಈ ಹಿಡಿದು ಹಾಗಿರೋದಲ್ಲ ಇದು. ಈ ಸಂದರ್ಭದಲ್ಲೇ ಬಂದ ತಕ್ಷಣ ಮಾಡುವಂಥ ಸಿದ್ದರಾಮಯ್ಯರು ಇವತ್ತಿದ್ದು ಇವತ್ತು ಮಾತಾಡ್ತಾ ಇದ್ದಾರೆ ನೋಡಿ. ಅನೇಕ ವಿಷಯಗಳಲ್ಲಿ ಈಗ ಇನ್ನೊಂದು ಮಾಡ್ತಾ ಇದ್ದಾರೆ ನಮ್ಮ ಯಾರಪ್ಪ ರಾಜ್ಯಪಾಲರು. ಮತ್ತೊಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಅವಧಿಯಿಂದ ಈವರೆಗೆ ಅಧಿಕಾರಿ ನೌಕರರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಲೋಕಾಯುಕ್ತ ಸಲ್ಲಿಸಿರುವ ಎಲ್ಲ ಪ್ರಸ್ತಾವಗಳ ಕುರಿತು ಸಮಗ್ರ ಮಾಹಿತಿ ನೀಡಬೇಕಂತ ರಜನೀಶ್ ಅವರು ಹೇಳಿದ್ದಾರೆ. ನಮ್ಮ ರಜನಿಯವರು ಹೇಳಿದ್ದಾರೆ ಈ ರೀತಿಯಾಗಿ. ನಮ್ಮ ಯಾರಪ್ಪ ಅಂತಂದ್ರೆ ಈ ನಮ್ಮ ಈ ಆಯುಕ್ತರು ಅಥವಾ ಹೆಡ್ಡು ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಏನು, ಇವರೆಲ್ಲ ಪ್ರಾಸಿಕ್ಯೂಷನ್ ಕಾಂಗ್ರೆಸ್ ಬಂದಿಂದ ಇಲ್ಲದವು ಎಲ್ಲ ಲೋಕಾಯುಕ್ತ ಹೋಗಿ ಕೊಡ್ರಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ತೋರಿಸು. ಹಂಗೆ BJP ಇದ್ದ ಹಿಂಗೆ ಕೇಳ್ಬೇಕಲ್ರಿ ಇವರು? ನಾವು ಸಣ್ಣ ನಾವು ಪತ್ರಕರ್ತರಾಗಿ ಕೇಳುವಂಥ ಪ್ರಶ್ನೆಗಳು ಇವು. ಹೌದು, ಕಾಂಗ್ರೆಸ್ಗಳಾದ್ರೆ ಭಾಳ ಸಂತೋಷ. ಮತ್ತು ಹಿಂದೆ BJP ಸರ್ಕಾರ ಇತ್ತಲ್ಲ, ಆ ಸರ್ಕಾರದಲ್ಲಿ ಏನಿದ್ದು ಪಾವತಿ ಕೊಟ್ಟಿರ್ತಾರೆ ಅಂತ ಹೇಳ್ಬೇಕು.
ಅಂದರೆ ಹಾಗೆ ಸಮಾನ ನ್ಯಾಯ ಆಗ್ತಿತ್ತಿದ್ದು. ಅದೇ ರೀತಿಯಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಮತ್ತೊಂದು ಮೂಡಾದಂತ ನೀವು ಕೇಳಿದ್ರೆ ಈಗಾಗಲೇ ಮೂಡಾದಲ್ಲಿ ಈಗ ಶೋಕಾಸನ ಕೊಟ್ಟಿದ್ದಾರೆ ಏನಂತೇಳಿ. ಮುಂದಿನೊಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸಂಬಂಧಿಸಿದಂಥ ಭೂಮಿ ಬಗ್ಗೆ ಸೇರಿದ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ನಿಯಮ ಉಲ್ಲಂಘಿಸಿ KIADB CA ನಿವೇಶನ ಹಂಚಿರುವ ಆರೋಪದ ಕುರಿತು ಸ್ಪಷ್ಟನೆ ನೀಡಬೇಕಂತ ಈಗ ಕೇಳ್ತಾ ಇದ್ದಾರೆ. ಇಬ್ಬರಿಗೆ ಇವ್ರದ್ದೊಬ್ಬರದ್ದು ಐತೆ, ಉಳಿದವ್ರದ್ದು ಯಾರ್ದು ಇಲ್ಲವ. ಈ ಪ್ರಶ್ನೆ ಮಾಡಿದ್ದೆಲ್ಲನೂ ಇವ್ರು ರಾಜ್ಯಪಾಲರು ಕೇಳ್ತಾ ಇದ್ದು ಕಾಂಗ್ರೆಸ್ಗೆ ಸಂಬಂಧಿಸಿದಂಥವ್ರು. ಈ ಹಿಂದಿನ BJP ಏನು ಮಾಡಿಲ್ಲ ಅಂತ ತಪ್ಪು, ಅವರು ಆಗಿಲ್ಲ ಅಪರಾಧಗಳು. ಈಗ ಅದನ್ನು ತೆಗೆದು ಇವ್ರಿಗೆ ಹಂಗೇನು ಹಡೀರಿ ಇನ್ನೂ ಫೈ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವ್ರದ್ದು ಇವ್ರು ತೆಗೆದು ಇವ್ರದ್ದು ಅವ್ರು ತೆಗೆದು. ಇದರಿಂದ ಒಂದು ಸಮಾಧಾನ ಏನಪ್ಪ ಅಂದರೆ ಇವರೆಲ್ಲರೂ ಎಷ್ಟು ಭ್ರಷ್ಟ ಅದಾರಪ್ಪ, ಏನೇನು ಮಾಡಿದ್ದಾರೆ ಇವರೆಲ್ಲ ಅಧಿಕಾರಿಗಳ ಸಲುವಾಗಿ. ಇಬ್ಬರೂ ಜಗತ್ ಜಾಹೀರಾಗಲಿಕ್ಕತ್ತದ. ಹೀಗಾಗಿ ಇವತ್ತು ವಿರೋಧ ಪಕ್ಷ ವೀಕ್ ಇರೋದರಿಂದ, ಸೆಂಟ್ರದಲ್ಲೇ BJP ಸರ್ಕಾರ ಇರೋದರಿಂದ ಇವತ್ತು ನಮ್ಮ ರಾಜ್ಯಪಾಲರು ವಿರೋಧ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಎಲ್ಲ ಈ ವರದಿ ಕೊಡು ಮಾಡು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಸಿದ್ದರಾಮಯ್ಯನವರು BJP ಬೆನ್ನತ್ತಿದ್ದಾರೆ. ಅವರು 21 ಕೇಸುಗಳನ್ನು ಹೊರಗೆ ತೆಗಿತಾ ಇದ್ದಾರೆ, ಗಂಗಿನಹಳ್ಳಿ ಡಿ ನೋಟಿಫಿಕೇಶನ್ ತೆಗಿತಾ ಇದ್ದಾರೆ. ಅವರದಿಂದ ಅವರು ಈ ರೀತಿಯಾಗಿ ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಇವರಿಬ್ಬರನ್ನ ಮಧ್ಯದ ತೆಕ್ಕಾಡದಿಂದಾಗೆ ಅಥವಾ ಆಳುವ ಮತ್ತು ವಿರೋಧ ಪಕ್ಷದ ತೆಕ್ಕಾಡದಿಂದಾಗೆ ಇವರು ಮಾಡಿದಂಥ ಘನಘೋರ ಅಪರಾಧಗಳು ಇವತ್ತು ಹೊರಗೆ ಬರ್ತಾ ಇದ್ದಾವೆ. ಇದನ್ನು ತಡೆದು ಹೆಂಗೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗ್ಯದ. ಇವ್ರು ಹೆಂಗಪ್ಪ ಇವ್ರು ಏನಕ್ಕೆ ಬರೀ ಹಾಕೋದು, ಎಲ್ಲರೂ ಎಲ್ಲರಿಗೂ ಶಿಕ್ಷೆ ಆಗಲಿಲ್ಲ, ಇದ್ರ ಯಾರು ತಪ್ಪ ಯಾರ, ಇವ್ರಿಗೆಲ್ಲರೂ ಶಿಕ್ಷೆ ಆಗ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂತ, ಯಾರಿಗೆ ಹೋಗಿರೋ ಮನವಿ ಸಲ್ಲಿಸ್ಬೇಕು. ಆಗಿರೋದು ನ್ಯಾಯಾಂಗ ಒಂದು ನಮ್ಮ ಕನ್ಮಂದು ಬರುವಂಥದ್ದು ನ್ಯಾಯಾಂಗ ಸೋಮಟವಾಗಿ ಇವೆಲ್ಲನೂ ಯಾಕೆ ತೊಗೊಳ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಇನ್ನೊಂದು ಪ್ರಶ್ನೆ ಅದ. ಇದಕ್ಕೆ ಯಾರು ಹೋಗಿ ನಾವು ಸಬ್ಮಿಟ್ ಮಾಡಬೇಕಿಲ್ಲ. ಆ ಅಧಿಕಾರದಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳು ಇವೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ಬರು. ಎಚ್ಡಿಕೆ ಮೇಲೆ 555 ಎಕರೆ ಭೂಮಿ ಆಗಿರ್ಬೋದು, ಈ ನಮ್ಮ ಇವರೆಲ್ಲ ಇವ್ರ ಮೇಲೆ ಸಿದ್ದರಾಮಯ್ಯ ಮೇಲೆ ಮಾಡಿದಂಥ ಒಂದು ಏನಪ್ಪ 5,000 ಕೋಟಿ ರೂಪಾಯಿದ ವ್ಯವಹಾರ ಮೂಡಾದ ಬಗ್ಗೆ ಆಗಿರ್ಬೋದು. ಅದೇ ಕಾಲಕ್ಕೆ ಈ ಒಂದು ನಮ್ಮ ಏನಪ್ಪ ಈ ವಾಲ್ಮೀಕಿ ನಿಗಮದಲ್ಲಾದಂಥ ಹಗರಣ 180 ಕೋಟಿದಾಗಿರ್ಬೋದು. ಇವುಗಳನ್ನೆಲ್ಲ ಸೋಮುಟ್ಟವಾಗಿ ಅವರು ಮಾತಾಡ್ತಾ ಇದ್ದಾರೆ. ಸೋಮುಟ್ಟವಾಗಿ ಯಾಕೆ ನಮ್ಮ ನ್ಯಾಯಾಂಗ ತೊಗೊಬಾರ್ದು ಅಂತ, ನ್ಯಾಯಾಂಗ ಅದು ಹಕ್ಕದಲ್ಲ ಇಲ್ಲ. ಸೋಮುಟ್ಟವಾಗಿ ಭ್ರಷ್ಟಾಚಾರ ನಡೆದಿದೆ ಗೊತ್ತಾದ ತಕ್ಷಣ ತಾವು ಸ್ವತಃ ಮಾಡಬೇಕಲ್ಲ. ಸೊ ಹೈಕೋರ್ಟ್ನ ಮಾಡಬೇಕು ಇಲ್ಲ ಸುಪ್ರೀಂ ಕೋರ್ಟ್ನ ಮಾಡಬೇಕು. ಹೈಕೋರ್ಟ್ಗೂ ಹಕ್ಕುಗಳಿಲ್ಲನು, ಯಾಕೆಂದರೆ ಇವರು ಶಿಕ್ಷೆ ಕೊಡೋರೇ ಅವರು. ಇವರು ತಪ್ಪಿತಸ್ಥರು ತನಿಸ್ತದೆ ನೋಡಿದ ತಕ್ಷಣ ಫಸ್ಟ್ ನಮ್ಗೆ ವಿಸಿಬಲ್ ಆಗೋದೇನಪ್ಪ, ಕಣ್ಣಿಗೆ ಕಾಣೋದು ಏನಪ್ಪ ಅಂದ್ರೆ ಇವರು ತಪ್ಪಿತಸ್ಥರದಾರಲ್ಲಪ್ಪ ಅಂತೇಳಿ. ಯಾಕಂದ್ರೆ ರಾಜ್ಯಪಾಲರು ಈ ಕೇಳ್ತಾ ಇದ್ದಾರೆ, ಬಂದು ಹಿಡಿದು ಸಾಯಿತು. ಸಿದ್ದರಾಮಯ್ಯನವರು ಹಿಂದೂ ಮಿನಿಸ್ಟರ್ ಮಿನಿಸ್ಟರ್ ಈಗೂ ಅದಾರೆ, ಆಗ ಮಾತಾಡಲಿಲ್ಲ, ಸುಮ್ಮನೆ ಇದ್ಬಿಟ್ರು. 555 ಎಕರೆ ಹೆಚ್ಚಿಗೆ ಈಗ ತೆಗಿತಾ ಇದ್ದಾರೆ. ಎಲ್ಲ ಮುಗಿದು ಮನೆ ಕೊಟ್ಟು ಮಾರಿ ಬಂದರ್ರಿ. ಈಗ ಸಕ್ರಿ ಮಾರಿ ಕಬ್ಬು ಕಡದ ಸಕ್ರಿ ಮಾರಿ ಸಕ್ರಿ ಮಾರ್ಗಡ್ದ ಮಾರ್ಯಾರೀ ಎಲ್ಲರೂ. ಈಗ ನಾವು ಎನ್ಕ್ವೈರಿ ಹಾಕ್ತೀವಿ ಅಂತಂದ್ರೆ ಅದು ಎನ್ಕ್ವೈರಿಂದ ಏನಾಗ್ಬೋದು ಮತ್ತು ರಿಸಲ್ಟ್ ಯಾವಾಗ ಬರೋದು, ಇದು ಭಾಳ ಮಹತ್ವ. ಯಾಕಂದರೆ ಇವರೆಲ್ಲ ರೆಸ್ಪಾನ್ಸಿಬಲ್ ಪರ್ಸನ್ ಹೇಳೋ ಮುಂದೆ ಅಲ್ಲಿ ತಪ್ಪಾಗಿದೆ, ಅಪರಾಧ ಆಗಿದೆ, ಅದಕ್ಕೆ ಶಿಕ್ಷೆ ಆಗಬೇಕು ಮಾಡೋರು ಯಾರು. ಅದಕ್ಕೆ ಮೇಲ್ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ ಬೆಕ್ಕಿನ ಕೋರಡೆಗೆ ಗಂಟೆ ಕಟ್ಟುವವರು ಯಾರು. ಯಾಕಂದರೆ ಇಷ್ಟೊಳಗೆ ನಮ್ಮ ನ್ಯಾಯಾಂಗ ಇದ್ದಿದ್ದು ಸೋಮೋಟವಾಗಿ ಇವೆಲ್ಲ ಪ್ರಕರಣ ದಾಖಲಿಸ್ಕೊಂಡು ಎನ್ಕ್ವೈರಿ ಕರೆಸ್ಬೇಕಾಯಿತು, ಎನ್ಕ್ವೈರಿ ನೇಮಿಸ್ಬೇಕಾಯಿತು ಎಲ್ಲರ ಮೇಲೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಅದ ಅವ್ರು ಯಾಕಪ್ಪ ಅಂತಂದ್ರೆ ಎರಡೂ ಪಕ್ಷಗಳನ್ನು ಅಥವಾ ಯಾರನ್ನೂ ಆದರೂ ಸಂವಿಧಾನದಡಿಯಲ್ಲಿ ಏನಪ್ಪ ಎನ್ಕ್ವೈರಿ ಮಾಡುವಂಥ ತಾಕತ್ತು ನಮ್ಮ ಸಂವಿಧಾನ ಅವ್ರಿಗೆ ಕೊಟ್ಟದ. ಅವ್ರು ಮಾಡಬೇಕು, ಯಾವಾಗ ಮಾಡ್ತಾರೆ ಅವರು, ದೊಡ್ಡ ಮೂಲಭೂತ ಪ್ರಶ್ನೆ. ಮತ್ತು ಇವರಂತೆ ಒಬ್ಬರ ಮೇಲೆ ಒಬ್ಬರು ಕೆಲಸ ಇದ್ದಾರೆ, ರಾಜ್ಯಪಾಲರು ಇವ್ರು ಹಾಕ್ತಾರೆ, ಇವ್ರು ಅವ್ರ ಮೇಲೆ ಹಾಕ್ತಾರೆ, ಸಿದ್ದರಾಮಯ್ಯನವರು ಜೊತೆಗೆ ವಿರೋಧ ಪಕ್ಷದವ್ರು ಇವ್ರ ಮೇಲೆ ಅವ್ರ ಇವ್ರ ಮೇಲೆ ಒಟ್ಟಲ್ಲಿ ಏನೋ ಆಗಲಿ ಇವತ್ತು ಒಂದಂತೆ ಸ್ಪಷ್ಟ ಆಗಿದೆ. ಇವೆಲ್ಲ ಭ್ರಷ್ಟಾಚಾರಗಳು ಎಲ್ಲರ ಕಾಲದಲ್ಲಿ ನಡೆದವೆ, ಎಲ್ಲರೂ ಮಾಡಿದ್ದಾರೆ. ಒಂದಿಷ್ಟು ಹೆಚ್ಚು ಒಂದಿಷ್ಟು ಕಡಿಮೆ ಅಷ್ಟ, ಒಬ್ಬ 40% ಮಾಡಿರ್ಬೋದು, ಇನ್ನೊಂದು 20% ಮಾಡಿರ್ಬೋದು, ಇನ್ನೊಬ್ಬ 50% ಮಾಡಿರ್ಬೋದು, ಮತ್ತೊಮ್ಮೆ 100% ಮಾಡಿರ್ಬೋದು, 100 ಕ್ರೂ ಗಾಯ ಮಾಡಿರ್ಬೋದು. ಇದು ಯಾರು ಏನು ಇವ್ರ ಶಿಕ್ಷೆ ಯಾವಾಗ ಆಗೋದು, ಇವ್ರನ್ನ ಈ ಶಿಕ್ಷೆ ಆಗೋದು ನಾವು ನೋಡ್ತೀವಿ ಇಲ್ಲೋ ಅನ್ನೋದು ಇದೊಂದು ದೊಡ್ಡ ಪ್ರಶ್ನೆ. ಇದಕ್ಕೆಲ್ಲ ಇರೋದು ಒಂದು ಜನತಾ ನ್ಯಾಯಾಲಯ. ಜನತಾ ನ್ಯಾಯಾಲಯದಲ್ಲಿ ನಾವು ಎಲ್ಲರೂ ಇವತ್ತು ಕೇಳ್ಕೋಬೇಕಾಗಿದೆ. ಜನರಲ್ಲೇ ಜನ ಇವತ್ತು ನೀವು ಎಲ್ಲರೂ ಜಾಗೃತ ಆಗಿರಿ, ಇದೇನು ನಡೆದು ನೋಡಿರಿ. ಮುಂಬರುವ ಚುನಾವಣೆಗಳಲ್ಲಿ ಯಾರು ಯೋಗ್ಯರಿದ್ದಾರೆ ಅವ್ರಿಗೆ ನೀವು ಮತ ಹಾಕುವಂಥದ್ದು ಮಾಡಿರಿ. ಇದು ಬಿಟ್ಟು ಯಾರಿಂದ ನೀವು ಸಮಸ್ಯೆ ಸಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ನ್ಯಾಯಾಂಗ ಸೋಮಟ ಮಾಡೋದಿಲ್ಲ, ಇವ್ರು ತಪ್ಪು ಮಾಡೋದು ಬಿಡೋದಿಲ್ಲ, ಅಧಿಕಾರಿಗಳು ಬಂದು ತಪ್ಪು ಮಾಡ್ತಿರ್ತಾರೆ. ವಿರೋಧ ಪಕ್ಷಕ್ಕೆ ಬಂದಾಗ ಅದನ್ನು ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ, ಆನಂದ ಇವರು ಅವ್ರು ತಪ್ಪು ಮಾಡಿದ್ದಾರೆ, ಅವ್ರು ತಪ್ಪು ಮಾಡಿದ್ದಾರೆ, ಆ ಥರ ಯಾರಿಗೂ ಶಿಕ್ಷೆ ಇಲ್ಲಿಲ್ಲ. ಬರೀ ಹಂಗೆ ನಾವು ಕೇಳ್ತಾ ಹೋಗೋದು ಅಷ್ಟು 5 ವರ್ಷ ತಡೀರ್ತದೆ, ಮತ್ತೆ ಚುನಾವಣೆ ಬರ್ತದೆ, ಮುಂದಿನ ಚುನಾವಣೆ ಮತ್ತೆ ಇವರು ಬರ್ತಾರೆ. ಬೇರೆದಿಲ್ಲಲ್ಲ ಅವಕಾಶ, ಬೇರೆ ಅವಕಾಶ ನಾವು ಜನ ತರ್ತಾ ಇಲ್ಲ. ನೋಟಾ ಬಳಸ್ತಾ ಇಲ್ಲ, ನೋಟಾ ಸರಿಯಾಗಿ ಬಳಸಿದ್ರೆ ಇದಕ್ಕೆ ಉತ್ತರ ಸಿಗ್ಬೋದೇನೋ. ಅದು ನೋಟಾನ ನಾವು ಬಳಸ್ತಾ ಇಲ್ಲ, ಎದುರಿಗಿಟ್ಟಿದ್ದಾರೆ ನೋಟಾ,
ನೋಟಾಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ಮೊಂದಿಗೆ. ಇವರು ಯೋಗ್ಯರಲ್ಲಪ್ಪ, ಅದನ್ನು ನೋಟಾ ಬಯಸಿಬಿಡ್ರಿ. ಸರಳ ಪರಿವರ್ತನೆ, ಸುಮ್ಮನೆ ನಾವು ದೊಡ್ಡ ದೊಡ್ಡ ಮಾತು ಮಾತಾಡೋದಿಲ್ಲ, ಹೇಳುವಂಥದ್ದಿಲ್ಲ. ಇವರೆಲ್ಲ ನೋಡ್ತಾ ಇದ್ದೀರಿ ದಿನನಿತ್ಯ ಪತ್ರಿಕೆಯಲ್ಲೇ, ದಿನನಿತ್ಯ ಡಿಜಿಟಲ್ ಮೀಡಿಯಾದಲ್ಲೇ ಬಂದ ಬರ್ತಾ ಇರ್ತಾವೆ. ಕೆಲವೊಂದು ಮೀಡಿಯಾಗಳು ಒಬ್ಬರ ಪರ ಇರ್ತಾವೆ, ಇನ್ನೊಂದು ಕೆಲವೊಂದು ಮೀಡಿಯೋ ಇನ್ನೊಬ್ಬರ ಪರ ಇರ್ತಾವೆ. ಎರಡೂದ್ರ ಪರ ಇಲ್ಲದಂತೆ ಯಾವ ಎರಡೂದ್ರ ವಿರೋಧ ಇಲ್ಲದಂತೆ ಸತ್ಯ ಬರೆಯುವ ಚಾನಲ್ಗಳು ಭಾಳ ಕಡಿಮೆ ಇದಾವೆ, ಪತ್ರಿಕೆಗಳು ಭಾಳ ಕಡಿಮೆ ಇದಾವೆ. ಹೀಗಾಗಿ ಇವರು ಸರ್ವೋ ಆಗ್ತಾ ಇದ್ದಾರೆ. ಈ ದೇಶದ ನಾಲ್ಕು ಕಂಬಗಳಲ್ಲಿ ಪತ್ರಿಕಾರಂಗ ಒಂದು ಕಂಬ, ಮೂರಿಂದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ, ಇವು ಎಲ್ಲ ತಂದ್ರ ಹೊಂದಾಣಿಕೆ ಆಗ್ತಾ ಇದ್ದಾವೆ ಯತ್ನಾಳ್ರಿ ಒಳಗೆ. ಅದಕ್ಕೆ ಈ ಹೊಂದಾಣಿಕೆ ರಾಜಕಾರಣ ಬಿಟ್ಟ ತಪ್ಪಿಸ ಶಿಕ್ಷೆ ಬಿಡುವಂಥ ಒಂದು ಕೆಲಸ ಶೀಘ್ರ ಆಗಲಿ. ಅದಕ್ಕೆ ನ್ಯಾಯಾಂಗದಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟ, ತಪ್ಪಿಸಸ್ತ್ರ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಬರಲಿ ಅಂತೇಳೆ. ಜೊತೆ ಜನರಲ್ಲೂ ಕಾಲು ಬಿದ್ದು ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ನೀವು ಜಾಗೃತ ಆಗಿರಿ, ಬುದ್ಧಿವಂತರಾಗಿರಿ, ಯಾರು ಭ್ರಷ್ಟ ಅದಾರೋ ಅವ್ರನ್ನ ಔಟ್ ಮಾಡಿರಿ. ಕಡೆಗೆ ಎಲ್ಲರೂ ಭ್ರಷ್ಟ ಅಂತ ಅನಿಸ್ತಾರೆ, ನೋಟಾ ಬಳಸ್ರಿ ಅಂತ ಹೇಳ್ತಾ ಇದು ಲೈಕ್ ಅದು ಲೈಕ್ ಆಗ್ಬೋದು ಆಗಿರ್ಬೋದು, ಅದು ಡಿಸ್ಲೈಕ್ ಅದು ಡಿಸ್ಲೈಕ್ ಆಗಿರ್ಬೋದು. ಲೈಕ್ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿರಿ, ಕೊನೆಗೆ ಕಾಮೆಂಟ್ ಮಾಡಿರಿ. ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಇದು ಸ್ವಚ್ಛತೆ ಕೈಗಿನಲ್ಲಿ ವಂದನೆಗಳು.